ಎರಡನೇ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷತೆಯನ್ನ ಕಡಕೊಳಕ್ಕೆ ಎರಡು ಹೊರದಾರಿ ದೂರದಲ್ಲಿ ಇರತಕ್ಕಂತ ಅರಳಗುಂಡಿಗೆ ಭೀಮರಾಯಗೌಡ ಅವರಿಗೆ ಅದರ ಅಧ್ಯಕ್ಷ ಸ್ಥಾನವನ್ನು ನೀಡಿರತಕ್ಕಂತದು ಅದು ಅರಳಗುಂಡಿಗೆ ಶರಣ ಬಸಪ್ಪನ ಅವರಿಗೆ ಸಲ್ಲತಕ್ಕಂತ ಗೌರವ ಈ ಎರಡು ಮಹಾನ್ ವ್ಯಕ್ತಿಗಳಾದರಲ್ಲ ಅದು ಕರ್ನಾಟಕದ ಭೂಪಟದಲ್ಲಿ ಮಾತ್ರವಲ್ಲ ಭಾರತೀಯ ಭೂಪಟದಲ್ಲಿ ಅದನ್ನ ದಾಖಲೆ ಮಾಡತಕ್ಕಂತ ವ್ಯಕ್ತಿತ್ವಗಳು ಒಂದು ಕಡಕೋಳ ಮಡಿವಾಳಪ್ಪನವರು ಅನುಭವದ ಹರಿಕಾರರು ಅರಳಗುಂಡಿಗೆ ಶರಣ ಬಸಪ್ಪನವರು ಮಹಾದಾಸೋಹಿಗಳು ಕರುಣಾಮೂರ್ತಿಗಳು ಮತ್ತು ಸಾಮಾಜಿಕ ವೈದ್ಯರು ಸಮಾಜೋ ಧಾರ್ಮಿಕ ಹಿಂದೆಯಲ್ಲಿ ಶರಣತ್ವ ಅನ್ನೋದು ಇದೆಯಲ್ಲ ಅಲ್ಲಮ ಪ್ರಭುಗಳ ದೃಷ್ಟಿಯಲ್ಲಿ ಶರಣತ್ವ ಅನ್ನೋದು ಇದೆಯಲ್ಲ ಅಕ್ಷರ ಬಲ್ಯನೆಂಬ ಮಹಾಂಕಾರ ದುರಹಂಕಾರ ಎನಗೆ ಬೇಡ ಅಂತ ಹೇಳ್ತಾರಲ್ಲ ಅವರೇನು ಮಹಾದೊಡ್ಡ ಓದಿಕೊಂಡವರು ಆಗಿರಲಿಲ್ಲ ಆದರೆ ಶರಣರಾಗಿದ್ದರು ಅದು ಅರಳಗುಂಡಿಗೆ ಶರಣ ಬಸಪ್ಪ ಮತ್ತು ಕಡಕೋಳ ಮಡಿವಾಳಪ್ಪ ಈ ಎರಡು ಊರುಗಳು ಹಿರೇಹಳ್ಳದ ದಡದಲ್ಲಿ ಬರ್ತಕ್ಕಂತ ಚಾರಿತ್ರಿಕವಾಗಿರ್ತಕ್ಕಂತ ಹಳ್ಳಿಗಳು ಇಂತ ಒಂದು ಚಾರಿತ್ರಿಕ ಹಳ್ಳಿಗಳಿಗೆ ಸಲ್ಲುವ ಗೌರವ ಮಾತ್ರವಲ್ಲದೆ ಅದು ಸಾಮಾಜಿಕ ಬದುಕಿಗೆ ಸಲ್ಲುವ ಗೌರವ ಅಂತ ನಾನು ಸಂದರ್ಭದಲ್ಲಿ ಬಯಸುತ್ತೇನೆ ನೀವೇ ಮಾತಾಡಿದ್ರೆ ನಾನು ಮಾತಾಡ್ತೀನಿ ನೀವು ಮಾತಾಡಲು ಜಾಸ್ತಿ ಕೇಳ್ತೀನಿ ಡಾಕ್ಟರ್ ನೀವೇ ಹೆಂಗ್ ಮಾಡಿದ್ರೆ ಹೇಗೆ ನೀವು ನೀವೇ ಮಾತಾಡಿದ್ರೆ ಅಲ್ಲಿಂದ 1915 ರಲ್ಲಿ ಕೃಷ್ಣರಾಜೇಂದ್ರ ಒಡೆಯವರು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಸ್ಥಾಪನೆ ಮಾಡಿದ್ರು ಅದನ್ನ ನಾವು ತಿಳ್ಕೊಬೇಕಾಗಿದೆ ಅವಾಗ ನಾವು ಎಲ್ಲಿದ್ದೀವಿ ನಾವು ಹೈದರಾಬಾದ್ ಕರ್ನಾಟಕದ ನಿಜಾಮನ ಆಡಳಿತದಲ್ಲಿ ನಾವಿದ್ದೀವಿ ಹಾಗೆ ಅವರು ಮಾಡಲಿಕ್ಕೆ ಮೈಸೂರು ಮಹಾರಾಜರಿಗೆ ಬಹಳ ದೂರಗಾಮಿ ಆಗಿರತಕ್ಕಂತ ಆಲೋಚನೆಗಳಿದ್ದವು ಅಲ್ಲಿ ನೀರಾವರಿ ಇರಬಹುದು ಅಲ್ಲಿ ಸಾಂಸ್ಕೃತಿಕ ಬದುಕು ಇರಬಹುದು ಅಲ್ಲಿ ಹಣಕಾಸಿನ ವ್ಯವಸ್ಥೆ ಇರಬಹುದು ಮೈಸೂರು ಬ್ಯಾಂಕ್ ಸ್ಥಾಪನೆ ಇರಬಹುದು ಹೀಗೆ ಹತ್ತಾರು ನೂರಾರು ಕಾರ್ಯಕ್ರಮಗಳನ್ನು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥವ್ರು ಮೈಸೂರು ಮಹಾರಾಜರು ಆದರೆ ನಮ್ಮ ಭಾಗದಲ್ಲಿ ಅವಾಗ ಹಾಗಾಗಲಿಲ್ಲ ನಮ್ಮ ಭಾಗದಲ್ಲಿ ಅವಾಗ ಹಾಗಾಗಿಲ್ಲ ಅವಾಗ ಆಗಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ನಾನು ಮೈಸೂರು ಭಾಗದಲ್ಲಿ ಹೋದಾಗ ಗೆಳೆಯರು ನಮ್ಮ ಕಡೆ ಕುವೆಂಪು ಹುಟ್ಟಿದ್ರು ನಿಮ್ಮ ಕಡೆ ಯಾರು ಇರಬಹುದು ಕುವೆಂಪು ಅಲ್ಲಿ ಹುಟ್ಟಿದ್ದಾರೆ ಅದು ಪ್ರಾಕೃತಿಕವಾಗಿರ್ತಕ್ಕಂಥದ್ದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಲಾಕ್ಷಣಿಕವಾಗಿದ್ದಿರ್ಬೋದು ಒಂದು ನೆನಪಿಡಬೇಕಾಗಿದೆ 1500 ವರ್ಷಗಳ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡದಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ಅಲ್ಲಿ ಇರತಕ್ಕಂತ ಒಬ್ಬ ಶ್ರೀ ವಿಜಯ ಅಂತಕ್ಕಂತ ನೃಪತುಂಗ ಚಕ್ರವರ್ತಿಯ ಕಾಲದಲ್ಲಿ ಇರತಕ್ಕಂತ ಶ್ರೀ ವಿಜಯ ಬಹುದೊಡ್ಡ ಕಾವ್ಯ ಮಾರ್ಗಕಾರ ಅವರು ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಲಭ್ಯ ಗ್ರಂಥ ಅಂತಂದ್ರೆ ನಮ್ಮ ನಾಡಿಂದು ನಮ್ಮ ಕಲಬುರಗಿ ನಾಡಿಂದು ಅದು ನಾನು ನೆನಪಿಟ್ಕೋಬೇಕು ಅದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎರಡನೇ ವಿಷಯ ಆದರೆ ಈ ನಮ್ಮ ಕಲಬುರಗಿ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ಅವನೊಂದು ಮಾತು ಹೇಳ್ತಾನೆ ಅವನು ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ನನ್ನ ಜನಗಳು ಅಂತ ಹೇಳ್ತಾರೆ ನಮ್ಮ ಜನಗಳು ಏನು ವಿದ್ಯಾಭ್ಯಾಸ ಮಾಡದಂಗೆ ಇರಬಹುದು ಆದರೆ ಅವರು ನಿಜವಾದ ಜನಪದರು ಆ ಜನರಲ್ಲಿ ಕಾವ್ಯದ ಅಂಶಗಳಿದವೆ ಕುರಿತು ಓದದೆಯೂ ಕೂಡ ಕಾವ್ಯದ ಪ್ರಯೋಗದ ಪರಿಣತ ಮತಿಗಳು ಅಂತ ಹೇಳ್ತಾರೆ ಶ್ರೀ ವಿಜಯ ಅಂತ ಶ್ರೀ ವಿಜಯ ಮುಂದುವರೆದು ಮತ್ತೊಂದು ಮಾತು ಹೇಳ್ತಾನೆ ಇವತ್ತಿನ ಸಂದರ್ಭದಲ್ಲಿ ಭಾರತ ಸಂದರ್ಭದಲ್ಲಿ ಮಾತನ್ನು ನಾವು ಬಹಳ ಗಂಭೀರವಾಗಿ ಕೇಳಿಸ್ಕೋಬೇಕಾಗಿದೆ ಐ ಅಸಹಿಷ್ಣುತೆಯ ಸಂದರ್ಭದಲ್ಲಿ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರ ಧರ್ಮಮಂ ಅಂತ ಹೇಳ್ತಾನೆ ಕಸವರ ಅಂದ್ರೆ ಬಂಗಾರ ಚಿನ್ನ ಸಂಪತ್ತು ಸಂಪತ್ತು ಅನ್ನುವುದು ಏನಪ್ಪ ಅಂತ ಕೇಳಿದರೆ ಸಂಪತ್ತು ಅನ್ನುವುದು ಚಿನ್ನ ಎನ್ನುವುದು ಭಾಗ್ಯ ಎನ್ನುವುದು ಏನಪ್ಪ ಅಂತ ಕೇಳಿದರೆ ಪರರ ವಿಚಾರಗಳನ್ನು ಗೌರವಿಸಬೇಕು ನೆರೆ ಮನೆಯವರ ವಿಚಾರವನ್ನು ಗೌರವಿಸಬೇಕು ನೆರೆ ರಾಜ್ಯದವರ ವಿಚಾರಗಳನ್ನು ಗೌರವಿಸಬೇಕು ಬೇರೆ ಜಾತಿಯವರ ವಿಚಾರಗಳನ್ನು ಗೌರವಿಸಬೇಕು ಹಾಗೇನೇ ಬೇರೆ ಧರ್ಮದವರ ವಿಚಾರಗಳನ್ನು ಗೌರವಿಸಬೇಕು ಅಂತ ಹೇಳ್ತಾರೆ ಈ ಮಾತು ಎಂತ ಮಾತಾಡಿದಾರೆ ಧರ್ಮದ ಬಗ್ಗೆ ಇವತ್ತು ಏನೇನು ವ್ಯಾಖ್ಯಾನಗಳು ನಡೆದಿವೆ ಸಂಸ್ಕೃತಿಯನ್ನು ಧರ್ಮದ ಒಳಗಡೆ ಸೇರಿಸಿಕೊಂಡು ಏನೇನೋ ಹಾಲಾಹಲಗಳು ನಡೀತಕ್ಕಂಥದ್ದು ಗೊತ್ತಿದೆ ನಿಮಗೆ ಅಂತಹ ಸಂದರ್ಭದಲ್ಲಿ ಶ್ರೀ ವಿಜಯ ನೃಪತುಂಗ ಚಕ್ರವರ್ತಿ ಆಸ್ಥಾನದಲ್ಲಿ ಆ ಮಾತುಗಳನ್ನು ಹೇಳ್ತಾರೆ ಈ ಕಾರಣಕ್ಕಾಗಿ ನಮ್ಮನ್ನೆಲ್ಲ ದೊಡ್ಡದು ತದನಂತರ ಬಂದಿರತಕ್ಕಂಥ ವಚನ ಚಳವಳಿ ನಮ್ಮ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅದರ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲಮ್ಮ ಇರ್ಬೋದು ಬಸವಣ್ಣ ಇರ್ಬೋದು 108 ಜಾತಿಗಳು ಇರ್ತಕ್ಕಂಥ ಮೊಟ್ಟ ಮೊದಲ ಪ್ರಪಂಚದ ಪಾರ್ಲಿಮೆಂಟ್ ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ರಾಜ್ಯದ ಕಲ್ಯಾಣ ನಾಡಿನ
ಚಳುವಳಿಯ ಕನ್ನಡದ ಚಳುವಳಿಯ ವಚನ ಚಳುವಳಿಯಲ್ಲಿ ಅವಾಗಲೇ ಪಾರ್ಲಿಮೆಂಟ್ ಮಾಡಿದ್ರು ನಿನ್ನೆ ಮೊನ್ನೆ ಬಂದ ಬ್ರಿಟಿಷ್ ಪಾರ್ಲಿಮೆಂಟ್ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತೀವಲ್ಲ ಹಾಗೆ ಡೆಮೊಕ್ರಟಿಕ್ ಆಗಿರತಕ್ಕಂತ ವ್ಯವಸ್ಥೆ ನಮ್ಮಲ್ಲಿ ಆಗಿತ್ತು ತದನಂತರ ಬಂದಿರತಕ್ಕಂತದ್ದು ನಿಜಾಮನ ಕಾಲದಲ್ಲಿ ನಿಜಾಮನ ಕಾಲದಲ್ಲಿ ತತ್ವ ಪ್ರಕಾರ ಹುಟ್ಟಿದಷ್ಟು ಮತ್ತೆಲ್ಲೂ ಹುಟ್ಟಿಲ್ಲ ನಿಜಾಮ ವೈಯಕ್ತಿಕವಾಗಿ ಏನಿರಬಹುದು ಬೇರೆ ವಿಷಯ ನನಗೆ ಅದು ಮುಖ್ಯ ಅಲ್ಲ ಆದರೆ ಕಡಕೋಳ ಮಡಿವಾಳಪ್ಪ ಇರಬಹುದು ಕೈನೂರು ಕೃಷ್ಣಪ್ಪ ಇರಬಹುದು ಮೋಟಳ್ಳಿ ಹಸನ್ ಸಾಹೇಬ್ ಇರಬಹುದು ಚೆನ್ನೂರು ಜಲಾಲ್ ಸಾಹೇಬ್ ಇರಬಹುದು ರಾಮಪಂದ ಬಕ್ಕಪ್ಪ ಇರಬಹುದು ಬರೆ ಕಲ್ಯಾಣ ಕರ್ನಾಟಕದಲ್ಲಿ 76 ಮಂದಿ ತತ್ವ ಪದಕಾರರಿದ್ದಾರೆ ನಮ್ಮ ನಾಡಿನಲ್ಲಿ ಕಡಕೋಳ ಮಡಿವಾಳಪ್ಪ ಅದರಲ್ಲಿ ಮಹಾ ಅಗ್ರಗಣ್ಯರು ಅದಕ್ಕೋಸ್ಕರ ಅವರಿಗೆ ಅನುಭವದ ಹರಿಕಾರ ಅಂತ ಹೇಳ್ತೀವಿ ಅಂತ ನಾಡು ಇದು ಕೃಷ್ಣಪ್ಪನ ಅವರು ಓಡಾಡದ ನಾಡಿದು ಹಸಿರಿಲ್ಲದ ಮಗನ ಹಡದಂಗ ಅದಕ್ಕೆ ಹೆಸರು ಏನು ಹೇಳಬೇಕು ಹಡದವ್ವ ಹಸವಸಿ ಅಂತ ರೆಡಿ ಬೇಡವ ಅಂತ ಅಂತದ್ದು ಮಾತುಗಳನ್ನು ಹೇಳಿ ಹಸಿಕ್ಕೆ ಹೆಸರಿಗೆ ಬೆಂಕಿ ಹೆಚ್ಚಿ ನಡೆದಾನ ಗುರು ಮಡಿವಾಳ ಹುಟ್ಟ್ಯಾನ ಅಂತ ಹೇಳ್ತಾರೆ ಮುಂದೆ ಸಡಗರನ್ನು ಒಡರಿ ಎಡರಾಮಿ ಅಂತ ಹೇಳ್ತಾನೆ ಯಾರು ಕೈನೂರು ಕೃಷ್ಣಪ್ಪ ಈ ಊರನ್ನ ಕುರಿತು 17ನೇ ಶತಮಾನದಲ್ಲಿ ಕಡಕೋಳ ಮಡಿವಾಳಪ್ಪನವರ ಶಿಷ್ಯ ಕೈನೂರು ಕೃಷ್ಣಪ್ಪ ಅಂತದೊಂದನ್ನು ಮಾತು ಹೇಳ್ತಾರೆ ಅದು ಎಡರಾಮಿ ಅದು ಈಗ ಸಡಗರ ನಡೀತಾ ಇದೆ ಆ ಈ ಸಡಗರ ಹಂಗೆ ಮುಂದುವರಿತಾ ಇದೆ ಅಂತ ಈ ಸಂದರ್ಭದಲ್ಲಿ ಎಡರಾಮಿ ಸಾಹಿತ್ಯ ಸಮ್ಮೇಳನ ಆದಾಗೆ ಒಂದಷ್ಟು ಠರಾವುಗಳನ್ನು ಪಾಸ್ ಮಾಡಿದ್ವಿ ಬರೀ ಎಡರಾಮಿ ಒಂದೇ ಅಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ಠರಾವುಗಳಾಗ್ತವೆ ನಿರ್ಣಯಗಳಾಗ್ತವೆ ಆ ನಿರ್ಣಯಗಳಾದ್ಮೇಲೆ ನೆನಪೇ ಇರೋದಲ್ಲ ನಮ್ಮ ಎಂ ಎಲ್ ಎಗಳಿಗೆ ನೆನಪಿರೋದಿಲ್ಲ ರಾಜಕಾರಣಿಗಳಿಗೆ ನೆನಪಿರೋದಿಲ್ಲ ಮುಖ್ಯಮಂತ್ರಿಗೆ ನೆನಪಿರೋದಿಲ್ಲ ಏನಂತ ಹೇಳೋದು ಮತ್ತೆ ಮುಂದಿನ ಸಮ್ಮೇಳನದಲ್ಲಿ ಮುಂದಿನ ಸಮಯದಲ್ಲಿ ಹೊಸ ಠರಾವುಗಳಿಗೆ ಹಾತೊರಿತೀವಿ ಇವತ್ತು ಕೂಡ ಅಂತ ಠರಾವುಗಳು ಪಾಸ್ ಆಗ್ತವೆ ಅವು ಅನುಷ್ಠಾನಕ್ಕೆ ಬರೋದೇ ಇಲ್ಲ ಕಡೇ ಪಕ್ಷ ನಾವು ಕೂಡ ಮಾಡೋದಲ್ಲ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾನು ಎಡರಾಮಿ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವಾಗೊಂದು ಪುಸ್ತಕನೇ ಮಾಡಿದ್ದೆ ನಾನು ಪರಿಷತ್ನವರು ನನಗೆ ದುಡ್ಡು ಕೊಡಲಿಲ್ಲ ನಾನೇ 16,000 ರೂಪಾಯಿ ಖರ್ಚು ಮಾಡಿ ನನ್ನ ಪುಸ್ತಕ ಮಾಡಿದೆ ಅವಾಗ ಠರಾವು ಪಾಸ್ ಮಾಡಿದ್ದು ಅವಾಗೊಂದು ಬೇಡಿಕೆಯನ್ನು ಹಾಗೆ ಇಟ್ಟಿದ್ವಿ ಪ್ರಜಾಪ್ರಭುತ್ವದಲ್ಲಿ ಜನರ ಹಣ ಜನರಿಗೆ ಖರ್ಚಾಗಬೇಕು ಅವೇನು ಹಣ ಖರ್ಚಾಗುವಂತ ಠರಾವುಗಳೇನು ಆಗಿರಲಿಲ್ಲ ಅಭಿವೃದ್ಧಿ ಪ್ರಾಧಿಕಾರ ಆಗಲಿಲ್ಲ ಅದು ಬೇರೆ ವಿಷಯ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಇಲ್ಲಿ ಸ್ಥಳೀಯವಾಗಿ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಠರಾವುಗಳದ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಇದಾಯ್ತು ಅದು ಮುಲ್ಲಾಬಾದಿ ಏತ್ ನೀರಾವರಿ ಇರಬಹುದು ಅದು ಹಾಗೆ ಉಳ್ಕೊಂಡ್ಬಿಡ್ತು ಮತ್ತೆ ಅದಕ್ಕೆ ಸಾಂಪ್ರದಾಯಿಕ ಸ್ನೇಹಿತನ್ನು ಕುತ್ಕೋಬೇಕಾಗಿಲ್ಲ ಸಾಹೇಬರಾದ್ರು ಪ್ರಸ್ತಾಪ ಮಾಡಿದ್ರೆ ಗಮನಿಸಿದ್ದೀನಿ ಅಂದ್ರೆ ಕೇದಾರ್ಲಿಂಗಲ್ಲ ಸಾಂಪ್ರದಾಯಿಕ ಕುತ್ಕೊಂಡಿದ್ರು ನಿಜಾಮನ ಕಾಲದಲ್ಲಿ ಊರುಗಳ ಹೆಸರುಗಳು ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಅವ್ರ ಊರು ನೆಲೋಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಈಗ ಮಕ್ಕಳಿಗೆ ಕೇಳಿಬಿಟ್ರೆ ನೆಲೋಗಿ ಹೇಳ್ತಾರೆ ಆ ಊರು ಎಷ್ಟು ಸುಂದರವಾದ ಹೆಸರು ಗೊತ್ತಾ ನೆಲ್ಲಿಗೆ ಅಂತ ಆ ಊರ ಹೆಸರು ಒಳ್ಳೆ ಮಲ್ಲಿಗೆ ಪರಿಮಳದ ಹೆಸರಿದೆ ನಿಮ್ಮ ಊರಿಗೆ ಅದು ನೆಲೋಗಿ ಅಂತ ಏನೋ ಎಲುಬಿದ ಭಾಷೆ ಬರ್ತಕ್ಕಂಥದ್ದು ಆ ಸಂವೇದನೆ ಇರ್ತಕ್ಕಂಥ ನೆಲೋಗಿ ಅಂತ ಇಟ್ಟುಬಿಟ್ಟಿದ್ದಾರೆ ಅದು ಪಾಪ ಅವರಿಗೆ ಇವರು ಯಾರು ಬ್ರಿಟಿಷರಲ್ಲ ನಮ್ಮ ನಿಜಾಮನ ಕಾಲದವರಿಗೆ ಹೇಳಕ್ ಬರ್ತಿಲ್ಲ ಕುಡುಗೇರಿ ಸುಂದರವಾದು ಕುರಳ್ಗೇರ ಅಂತ ಬರ್ಕೊಂಡ್ಬಿಡ್ತಾರೆ ಏನದು ಕುರಳ್ಗೇರ ಮಾಗಣಗೇರ ಎಳೆಮೇಲೆ ಎಷ್ಟು ಸುಂದರವಾದ ಹೆಸರು ಅದು ಆಮೇಲೆ ಹೋಗ್ಬಿಟ್ಟಿದ್ದಾರೆ ಇವೆಲ್ಲ ಹೆಸರುಗಳನ್ನ ಬದಲಿ ಮಾಡಕ್ಕೆ ನಿಮಗೇನು 10 ರೂಪಾಯಿ ಖರ್ಚಾಗಲ್ಲ ಸಾಹೇಬ್ರೆ ಹಿಂದೆ ನೀವೇ ಮುಖ್ಯಮಂತ್ರಿ ಆಗ್ತಾರೋ ಏನಾಗ್ತಾರೆ ಗೊತ್ತಿಲ್ಲ ಯಾರೇ ಆಗಲಿ ಆದ್ರೆ ಹೆಸರುಗಳನ್ನ ದಯವಿಟ್ಟು ಬದಲಾವಣೆ ಮಾಡಿ ನೆಲ್ಲಿಗೆ ಅಂತ ಹೆಸರು ನೆಲ್ಲಿಗೆ ಜನಾಡು ಮನೆಯಲ್ಲಿ ನೆಲ್ಲಿಗೆ ಅಂತ ನೆಲೋಗಿ ಅಂತ ನಾವಂತೀವಿ ಇದಕ್ಕೇನು ರೊಕ್ಕ ಖರ್ಚಾಗಲ್ಲ ಅಂತ 10-6 ಹೆಸರುಗಳಿವೆ ಒಂದು ಸಮಿತಿ ಮಾಡ್ರಿ ಆ ಹೆಸರುಗಳನ್ನ ಒರಿಜಿನಲ್ ಹೆಸರುಗಳು ಏನಿದ್ದವು ಕಲಬುರಗಿ ಅಂತಿದ್ರು ನಮ್ಮವು ಕಲಬುರಗಿ ಅಂತೇಳು ಇವರು ಏನಂತಾರೆ ಗುಲ್ಬರ್ಗ ಅಂತಿದ್ರು ಈಗ ಅವರಿಗೆ ಬೆಂಗಳೂರಿನವರಿಗೆ ಅರ್ಥ ಆಯ್ತು ಬೆಂಗಳೂರು ಹೈಕಮಾಂಡ್ಗೆ ಅರ್ಥ ಆಗ್ತದೆ ಇಲ್ಲಿ ಹೈಕಮಾಂಡ್ಗಳಿಗೆ ಅರ್ಥ ಆಗೋದಿಲ್ಲ ಬೆಂಗಳೂರು ಒಂದು ಕಲ್ಚರಲ್ ಹೈಕಮಾಂಡ್ ಇದೆ ಅವರೆಲ್ಲವರು ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಉದಾಹರಣೆಗೆ ಉರ್ದು ಮಾತಾಡ್ತಕ್ಕಂಥದ್ರದಲ್ಲ ಕಲಬುರಗಿಯಲ್ಲಿ ಮಾತಾಡ್ತೀವಿ ನಾವು ಬೀದರ್ದಲ್ಲಿ ಮಾತಾಡ್ತೀವಿ ರಾಯಚೂರಲ್ಲಿ ಮಾತಾಡ್ತೀವಿ ಯಾದಗಿರಿಯಲ್ಲಿ ಮಾತಾಡ್ತೀವಿ ನಿಮ್ ಬೆಂಗಳೂರಿನಾಗ ಮಾತಾಡ್ತಾರ ಅಲ್ಲಿ ಉರ್ದು ಅಕಾಡೆಮಿಯಲ್ಲಿ ಹೋಗಿ ನೀವು ಫೌಜಿಯಾ ಮಾತಂತ ಲೇಡಿ ಇದ್ರು ಹಾಕಿ ಒಬ್ಬಕ್ಕೆ ನನ್ನ ಜೊತೆಗೆ ಉರ್ದುದಾಗ ಮಾತಾಡ್ಕೊಳ್ಳೋರು ಸತ್ರು ತಿಮ್ಮಾಪುರದವರು ಅಧ್ಯಕ್ಷರಾಗಿದ್ದರು ಅವರು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಒಬ್ಬರಿಗೆ ಉರ್ದು ಬರಲ್ಲ ಅಲ್ಲಿ ಏನ್ ಕೆಲಸ ಇದೆ ಉರ್ದು ಅಕಾಡೆಮಿಗೆ ಕಲಬುರಗಿ ಇದೆ ಬೆಂಗಳೂರಿನಲ್ಲಿ ಇಲ್ಲಿ ಮಾಡಿಸಿ ಸ್ವಾಮಿ ನೀವು ಗುಲ್ಬರ್ಗೆರೆ ಮಾಡಿಸಿ ಯಾದಗಿರಿಗೆರೆ ಮಾಡಿಸಿ ಬೀದರ್ಗೆರೆ ಮಾಡಿಸಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಅವರು ತಗೊಂಡೋದ್ರು ಅವ್ರಿಗೆ ಅಕಾಡೆಮಿ ಕೊಂಕಣಿ ಅಕಾಡೆಮಿ ತಗೊಂಡೋದ್ರು ಎಲ್ಲಿಗೆ ಇದಕ್ಕೆ ತಗೊಂಡೋದ್ರು ಮಂಗಳೂರಿಗೆ ತಗೊಂಡೋದ್ರು ಆಮೇಲೆ ಅರೆ ಭಾಷೆ ಅಕಾಡೆಮಿ ಇದಕ್ಕೋಯ್ತು ನಮ್ಮ ಕಡಕೋಳದ ಪೂಜ್ಯರು ಆಗಮಿಸ್ತಿದ್ದಾರೆ ಅವರಿಗೆ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೀನಿ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸುವ ಮೂಲಕ ಹೀಗೆ ಏನಾಗ್ತಾ ಇದೆ ಅಂತಂದರೆ ನಮ್ಮ
ಸಾಂಸ್ಕೃತಿಕ ಸಂದರ್ಭದಲ್ಲಿ ಇಡಿ ಬೆಂಗಳೂರು ತನ್ನನ್ನು ಮುಷ್ಟಿಯಲ್ಲಿ ಇಟ್ಕೊಂತ ಇದೆ ಇದು ಹೋಗಬೇಕಾಗಿದೆ ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಇವತ್ತು ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಸಾಮಾನ್ಯವಾಗಿ ಸಮ್ಮೇಳನದ ಅಧ್ಯಕ್ಷರಾದ ಶಿಕ್ಷಣದ ಬಗ್ಗೆ ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ ಶಾಲೆಗಳಲ್ಲಿ ಮಾಧ್ಯಮದ ಬಗ್ಗೆ ಮಾತಾಡ್ತೀವಿ ಕನ್ನಡ ಮೀಡಿಯಂ ಇರಬೇಕು ಅಂತ ಮಾತಾಡ್ತೀವಿ ನಾನು ಹೋಸಲ ಇದರಲ್ಲಿ ಒಂದು ಮಾತು ಬರ್ತಿದ್ದೆ ನಾನು ಪ್ರತಿಯೊಂದು ತಾಲೂಕಿಗೆ ಅಲ್ಲದಿದ್ರೂ ಕೂಡ ನಿಮಗೆ ಸಾಧ್ಯ ಇಲ್ಲ ನನಗೆ ಗೊತ್ತಿದೆ ಈಗೇನು ಪಬ್ಲಿಕ್ ಸ್ಕೂಲ್ ಏನು ಮಾಡ್ತಾ ಇದ್ದೀರಲ್ಲ ಎಂಎಲ್ಎ ಸಾಹೇಬರು ಸ್ವಲ್ಪ ಗಮನವಿಟ್ಟು ಕೇಳಿದ್ರೆ ನನಗೆ ಹೇಳಿಕೆ ನನಗೆ ಅನುಕೂಲ ಆಗ್ತದೆ ಏನು ಅಂತ ಹೇಳಿದ್ರೆ ಸಮಾನ ಶಿಕ್ಷಣ ನೀತಿ ಜಾರಿಗೆ ತರಬೇಕು ಒಂದು ಊರಲ್ಲಿ ಇದೇ ಊರಲ್ಲಿ ಉದಾಹರಣೆಗೆ ಈ ಊರಲ್ಲಿ ಒಂದು ಇದು ಇರ್ತದೆ ಏನು ಇಂಗ್ಲಿಷ್ ಮೀಡಿಯಂ ಶಾಲೆ ಇರ್ತದೆ ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಅದು ಇರಲಿ ಅದಕ್ಕೆ ಮಾಡಬಾರದಂತ ಹೇಳೋದಿಲ್ಲ ಆ ಒಂದು ಮಗು ಆ ಓಣಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಹೋಗುತ್ತದೆ ಶ್ರೀಮಂತರು ಇರ್ತಾರೆ ಮತ್ತೊಂದು ಮಗು ಬಡವರ ಮಗು ಇರ್ತದೆ ಅದು ಯಾವ ಜಾತಿಯ ಮಗು ಇರ್ಬೋದು ಆ ಮಗು ಏನೋ ಅಂಗನವಾಡಿ ಹೋಗ್ತದೆ ಸಹಜವಾಗಿ ಏನಾಗಿತ್ತು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಕ್ಕಂತ ಮಗುವಿಗೆ ಅದ್ರ ಡ್ರೆಸ್ ಬೇರೆ ಇರ್ತದೆ ಶೂಟ್ ಇರ್ತದೆ ಬೂಟ್ ಇರ್ತದೆ ಅದಕ್ಕೊಂದು ಬ್ಯಾಗ್ ಇರ್ತದೆ ಬೂಟ್ ಹಾಕೊಂಡಿರ್ತದೆ ನೀಟ್ ಆಗಿ ಬಂದು ಆ ಸ್ಕೂಲ್ಗೆ ಹೋಗ್ತದೆ ತನ್ನ ಸ್ಕೂಲ್ಗೆ ಬಸ್ನೇ ಹೋಗ್ತದೆ ಪಕ್ಕದ ಮನೆಯಾಗಿರ್ತಕ್ಕಂಥವ್ರಿಗೆ ಅವ್ರ ಮನೆ ಮಗು ಅಂಗನವಾಡಿಗೆ ಹೋಗ್ಬೇಕು ಸರ್ಕಾರಿ ಶಾಲೆಗೆ ಹೋಗ್ಬೇಕು ಈಗ ಸಮಾನ ಶಿಕ್ಷಣ ಬಂತಂದ್ರೆ ಇದು ಹೋಗ್ಲಾಡಲಿಕ್ಕೆ ಅವಕಾಶ ಇರ್ತದೆ ಅದಕ್ಕಾಗಿ ಕಡೆಯ ಪಕ್ಷ ಒಂದು ಪಂಚಾಯತ್ ಒಂದಾದರೂ ಒಂದನೇ ಏರ್ಕೊಂಡ್ಬೇಕು ಮ್ಯಾಟ್ರಿಕ್ವರೆಗೂ ಕೂಡ ಒಂದು ಸಮಾನ ಶಿಕ್ಷಣ ರೀತಿಯಲ್ಲಿ ಎಲ್ಲ ಮಕ್ಕಳು ಅದೇ ಶಾಲೆಗೆ ಹೋಗ್ತಕ್ಕಂಥದ್ದು ಆಂಗ್ಲ ಮಾಧ್ಯಮದ ಭಾಷೆಯೇ ಕಲಿಸ್ರಿ ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಅನ್ನ ಕಲಿಸ್ಬೇಕು ಅಂತ ಹೇಳೋದಿಲ್ಲ ಕನ್ನಡದ ಮಾಧ್ಯಮದಲ್ಲೇ ಕಲಿಸಲಿ ಇಂಗ್ಲಿಷ್ ಒಂದು ಭಾಷೆಯೇ ಕಲಿಸಲಿ ಅಂಥದ ಒಂದು ಮಾಡಲಿಕ್ಕೆ ನಿಮ್ಮ ಸರ್ಕಾರ ಮನಸ್ಸು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ನಾನು ಮಾತಾಡ್ತಕ್ಕಂಥ ಸಾಕಷ್ಟು ಮಾತುಗಳಿದ್ದೇವೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಕವಿಗಳು ಮತ್ತು ನಮ್ಮ ಸಾಹಿತಿಗಳು ನಾವು ಏನಾಗ್ತಿದ್ದೀವಿ ಅಂತಂದ್ರೆ ನಮಗೆ ರಾಜಕೀಯ ಪ್ರಜ್ಞೆ ಇರಬೇಕು ರಾಜಕೀಯ ಪ್ರಜ್ಞೆ ಅಂದ್ರೆ ನಾವು ಏನು ತಪ್ಪು ಇಡ್ಕೊಂತ ಅಂದ್ರೆ ಕಾಂಗ್ರೆಸ್ ಪರವಾಗಿ ಮಾತಾಡೋದು ಬಿಜೆಪಿ ಬಗ್ಗೆ ಪರವಾಗಿ ಮಾತಾಡೋದು ಕಮ್ಯುನಿಸ್ಟ್ ಪರವಾಗಿ ಮಾತಾಡೋದು ಅದರ ಕಾರ್ಯಕರ್ತರಂತೆ ಮಾತಾಡ್ತಾ ಇದ್ದೀವಿ ನಮ್ಮ ಕವಿಗಳು ಬಹಳಷ್ಟು ಮಂದಿ ಕವಿಗಳು ಹಂಗೆ ಕವಿತೆಗಳನ್ನು ಬರಿತಾ ಇದ್ದೀವಿ ಕಾಂಗ್ರೆಸ್ನ ಕಾರ್ಯಕರ್ತನ ಹಾಗೆ ಬಿಜೆಪಿಯ ಕಾರ್ಯಕರ್ತನ ಹಾಗೆ ಕಮ್ಯುನಿಸ್ಟ್ನ ಕಾರ್ಯಕರ್ತನ ಹಾಗೆ ನಾವು ಬರಿತಾ ಇದ್ದೀವಿ ಆದರೆ ಅದು ರಾಜಕೀಯ ಪ್ರಜ್ಞೆ ಅಲ್ಲ ಅದು ಪಕ್ಷ ಪ್ರಜ್ಞೆ ನಿಜವಾದ ರಾಜಕೀಯ ಪ್ರಜ್ಞೆಯಿಂದ ನಮ್ಮ ಕವಿಗಳು ಸಾಹಿತ್ಯ ರಚನೆ ಮಾಡಬೇಕಾಗಿದೆ ಇವತ್ತು ತೊಗರಿಗೆ ನೆಟ್ಟರೋಗ ಬಂದಿದೆ ಇನ್ನೂ ಅನೇಕ ಸಮಸ್ಯೆಗಳು ಇಲ್ಲಿದೆ ರೈತರ ಬಗ್ಗೆ ಹೇಳಬಾರ್ದು ಒಂದು ಕಾಸ್ತನ ಮಾತಾಡ್ತೇನೆ ರೈತ ಸಂಘದ ಮನೆಯನ್ನು ಅಲ್ಲದೇ ಇರಬಹುದು ನನಗೆ ನನ್ನ ನೆಲದ ಬಗ್ಗೆ ನನಗೆ ಒಂದು ಪ್ರೀತಿ ಇರ್ತದೆ ಅಂತ ಕಾರಣ ಇರ್ತದೆ ಕಡ್ಕೊಳ್ಳ ಮಡಿವಾಳಪ್ಪನವ್ರು ಮಾಡಿ ಉಣ್ಣೋ ಬೇಕಾದಷ್ಟು ಬೇಡಿ ಉಣ್ಣೋ ನೀಡಿದಷ್ಟು ಅಂತ ಹೇಳಿದ್ರು ಅವಂಗೆ ಹೇಳ್ಬೇಕಾದ್ರೆ ಅವ್ರು ಒಕ್ಕಲತನ ಮಾಡಿದ್ರು ಬೆಳೆ ಹೊಡೆದ್ರು ನಟ್ಟು ಕಡಿದ್ರು ಬಾವಿ ತೋಡಿದ್ರು ಆ ಕಾರಣಕ್ಕಾಗಿ ಆ ಮಾತುಗಳನ್ನು ಹೇಳಬೇಕಾಗಿತ್ತು ಅಂಥದೇ ಒಂದು ಸಂದರ್ಭದಲ್ಲಿ ಅರಳಗುಂಡಿಗೆಯ ನಮ್ಮ ಗೌಡ್ರ ಬಗ್ಗೆ ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಏನು ಅಂತ ಹೇಳಿದ್ರೆ ಗೌಡ್ರು ನಮ್ಮ ಭೀಮರಾಯ ಗೌಡ್ರು 82 ವರ್ಷ ವಯಸ್ಸು ಅವರ ಊರಿಗೆ ಹೋದೆ ನಾನು ಅವ್ರ ಬಗ್ಗೆ ಬರೆದೆ ನಾನು 4-5 ಪತ್ರಿಕೆಗಳು ಬರೆದೆ ಆನ್ಲೈನ್ ಪತ್ರಿಕೆಯಲ್ಲಿ ಬರೆದೆ ಒಬ್ಬನೇ ಒಬ್ಬನು ಈ ತಾಲೂಕಿನ ಒಬ್ಬನು ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ ಸತ್ಯ ಹೇಳ್ತೀನಿ ರವಿ ಹಂಜ್ ಅಂತಕ್ಕಂಥವ್ರು ಅಮೆರಿಕದಿಂದ ನನಗೆ ಫೋನ್ ಮಾಡಿದ್ರು ಅವ್ರು ನೋಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಲತಾ ನೀನೆಲ್ಲಿ ಇರ್ತೀನಿ ಅಂದ್ರೆ ಚಿಕಾಗೋ ಹೋದಾಗಿರ್ತೀನಿ ಅಂತ ಹೇಳಿದ್ರು ರವಿ ಹಂಜನ್ ನನ್ನ ಹತ್ರ ರೆಕಾರ್ಡ್ಸ್ ಬೇಕಾದ್ರೆ ಇಫ್ ಯು ವಾಂಟ್ ಅದನ್ನು ಪ್ರಸ್ತುತ ಪಡಿಸ್ತೀನಿ ಅವರು ನಾನು ಹುಟ್ಟೋದು ಮೊದಲೇ ಕಡ್ಕೊಳ್ಳಲ್ಲಿ ಒಬ್ಬ ಮಾದನಿಪುರಿಗೆ ಸ್ವಾಮಿಗಳು ಬಂದು ತಪಸ್ಸು ಮಾಡ್ತಾರ ಆರೂಢ ಪರಂಪರೆ ಅದು ಸಿದ್ಧಾರೂಢರ ಪರಂಪರೆ ಅದು ಆ ಸಿದ್ಧಾರೂಢ ಪರಂಪರೆಯವರು ಬಂದಾಗ ಅವರು ತಮ್ಮ 8-9 ವಯಸ್ಸಿನಲ್ಲಿ ಅವರ ಪ್ರಭಾವಕ್ಕೊಳಗಾಗ್ತಾರೆ ಅವ್ರ ಅನುಗ್ರಹ ಆಗ್ತದೆ ಆ ಅನುಗ್ರಹ ಹಾಗೆ ಕಂಟಿನ್ಯೂ ಆಗಿ ಆರೂಢರು ಕಮ್ಯುನಿಸ್ಟರು ವ್ಯತ್ಯಾಸ ಇಲ್ಲ ನಮ್ಮ ಗೌಡ್ರು ಹೇಳಿದರು ಕಮ್ಯುನಿಸ್ಟರು ನಾಸ್ತಿಕರು ಆರೂಢರು ಆಸ್ತಿಕ ಕಮ್ಯುನಿಸ್ಟರು ವ್ಯತ್ಯಾಸ ಅಷ್ಟೇ ದೇವರಲ್ಲಿ ನಂಬಿಕೆ ಇರ್ತದೆ ಇವರಿಗೆ ಯಾರಿಗೆ ಆರೂಢರಿಗೆ ಕಮ್ಯುನಿಸ್ಟರಿಗೆ ನಂಬಿಕೆ ಇರೋದಿಲ್ಲ ಹೊರಕ್ಕೆ ಇರೋದು ಆಶ್ಚರ್ಯ ಮತ್ತೇನೇನು ಅನ್ನೋದು ಭಾಳ ಚೆಂದ ಹೇಳಿದ್ರು ಅವರಿಗೆ ಜ್ಞಾನದ ಸಂಪಾದನೆ ಬಹಳ ಇದೆ ಅವರಿಗೆ ಭಾಷಣ ಮಾಡಲಿಕ್ಕೆ ನಮಗೆ ಪುಸ್ತಕಗಳು ಇಟ್ಕೊಂಡು ಓದಲಿಕ್ಕೆ ಬರದೇ ಇರ್ಬೋದು ಆದರೆ ಅವರಿಗೆ ಒಂದು ಒಳ್ಳೆ ಕೆಲಸ ಮಾಡಿದರೆ ಅವತ್ತು ನನ್ನನ್ನು ಮಾಡಿ ಕೂಡ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಎಳಮೇಲಿ ಅವರಿಗೆ ನಾನು ಆಲ್ಮೇಲೆ ಅನ್ನೋದ್ರೆ ಎಳಮೇಲಿ ಅಂತ ಹೇಳ್ತೀನಿ ಈಗಲೂ ಹಂಗೆ ಬರೀತೀನಿ ನನ್ನ ಪುಸ್ತಕದಲ್ಲಿ ಹಂಗೆ ಬರ್ತೀನಿ ಎಳಮೇಲಿಯಂತೆ ಬರ್ತೀನಿ ಮತ್ತು ಇವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪ ಸಜ್ಜನ್ ಅವರು ಅದು ನಮ್ಮ ಭೀಮರಾಯಗೌಡರನ್ನ ಅಧ್ಯಕ್ಷ ಮಾಡುವ ಮೂಲಕ ಒಂದು ಸಾಂಸ್ಕೃತಿಕ ಸಮನ್ವಯತೆಯನ್ನು ಮರೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಹೆಚ್ಚು ಟೈಮ್ ತಗೊಂಡಿಲ್ಲ ಅವರಿಗೆ ಉತ್ತರೋತ್ತರವಾಗಿ ಒಳ್ಳೆಯದು ಆಗ್ತದೆ ಮೂರು ಮಹತ್ವದ ಕೃತಿಗಳನ್ನು ಬರೆದಿದ್ದಾರೆ ಅವರ ಪಂಚಾಯತಿಗೆ ಕಮ್ಯುನಿಸ್ಟ್ ಪಾರ್ಟಿಯಿಂದ 10 ವರ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದರು ನಮ್ಮ ಗೌಡರು ಆಮೇಲೆ ತಾಲೂಕು ಪಂಚಾಯತಿಗೆ ಅವಾಗ TLB ಅಂತಿತ್ತು TLB ಸಾಹೇಬಗೌಡ ಅಂತ ಸಣ್ಣರಿಂದ ಕೇಳ್ತಿದ್ವಿ ಹಿರಿಯರಿಗೆ ಗೊತ್ತಿದ್ದೆ TDP ಅಲ್ಲ ತಾಲೂಕು ಲೆವೆಲ್ ಬೋರ್ಡ್ ಅಂತ TLB ಸಾಹೇಬಗೌಡ ಅಂತಿದ್ರು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಈಗ 20 ವರ್ಷಗಳಿಂದ ಧರ್ಮಸಿಂಗರ ಸಂದರ್ಭದಲ್ಲಿ ಸ್ವಲ್ಪ ದಿವಸ ಕಾಂಗ್ರೆಸ್ ಸೇರ್ಕೊಂತಾರೆ ಆಮೇಲೆ ಈಗ ಯಾವ ಪಕ್ಷದಲ್ಲಿ ಇಲ್ಲ ಅವರೊಬ್ಬರು ಬರಹಗಾರರ ಪಕ್ಷ ಅವರೊಬ್ಬರು ಸಾಹಿತಿ
ಎರಡು ಸಾವಿರದ ಹದಿನಾಲ್ಕರಿಂದ ಮೂರು ಅಮೂಲ್ಯ ಕೃತಿಗಳನ್ನು ಬರೆದಿದ್ದಾರೆ. ಶರಣ ಬಸಪ್ಪನವರ ತ್ರಿಪದಿಗಳನ್ನು ಸಂಗ್ರಹ ಮಾಡಿದ್ದಾರೆ ಮತ್ತು ತಮ್ಮ ಗುರುಗಳಾಗಿರ್ತಕ್ಕಂತಹ ಮಾದನಿ ಇಬ್ಬರಿಗೆ ಮೌನ ಮುನಿ ಅಪ್ಪಾಜಿಯ ಬಗ್ಗೆ ಬರೆದಿದ್ದಾರೆ. ಕರುಣಾಕರ ಶರಣ ಬಸವೇಶ್ವರ ಅಂತ ಕೃತಿಗಳನ್ನು ಬರೆದಿದ್ದಾರೆ. ಅವರಿಗೆಲ್ಲ ಸಹಾಯಕರಾಗಿರ್ತಕ್ಕಂಥವ್ರು ಅದೇ ಊರಿನವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಕೆ ಕೆ ದೇಸಾಯಿ ಅವರು ಅವರಿಗೆ ಬರವಣಿಗೆಗೆ ಪ್ರೋತ್ಸಾಹ ಕೊಡ್ತಾರೆ. ಅವರ ಈ ಸಂದರ್ಭದಲ್ಲಿ ನಮ್ಮ ದೇಸಾಯಿ ಅವರು ನೆನಪಿಸಿಕೊಳ್ತಾರೆ. ಇನ್ನೊಂದು ಮಾತು ನೆನಪು ಮಾಡಿಕೊಳ್ಳಬೇಕಾಗಿದೆ, ಈ ಭಾಗದಲ್ಲಿ ಅರವತ್ತರ ದಶಕದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯೆಲ್ಲ ಎಡಪಂಥೀಯ ಚಳವಳಿಗಳನ್ನು ಹುಟ್ಟುಹಾಕಿರ್ತಕ್ಕಂಥವ್ರು ನೃಸಿಂಗರಾಯ ಕುಲಕರ್ಣಿಯವರು. ನನಗೆ ಇಬ್ಬರು ಕುಲಕರ್ಣಿಯನ್ನು ಹೇಳಬೇಕು. ಈ ಊರಲ್ಲಿ ಇರ್ತಕ್ಕಂಥವ್ರು ಕುಲಕರ್ಣಿಯರು ಅವರೇನು ಕಮ್ಯುನಿಸ್ಟ್ ಆಗಿರಲಿಲ್ಲ, ಓದುಗ ಸಂಸ್ಕೃತಿಯನ್ನು ಬೆಳೆಸಿದರು. ನನ್ನ ಗೆಳೆಯರಾಗಿದ್ದರು ಭೀಮರಾಯ ಕುಲಕರ್ಣಿ ಅವರು ತೀರ್ಕೊಂಡಿದ್ದಾರೆ ಇತ್ತೀಚೆಗೆ. ಅವರು ಇಲ್ಲಿ ಪುಸ್ತಕ ಮಳಿಗೆ ಅಂತ ಇಟ್ಕೊಂಡಿದ್ರು, ಒಂದು ಪುಸ್ತಕದ ಮಳಿಗೆ ಇಲ್ಲ. ನಾನು ಓಸಲ ಅಧ್ಯಕ್ಷನಾಗಿ ಸಂದರ್ಭದಲ್ಲಿ ನಾನೇ ಒಂದೆರಡು ಪುಸ್ತಕದ ಮಳಿಗೆಗಳನ್ನು ತಂದು ಒಂದು ಸಾವಿರಾರು ಪುಸ್ತಕಗಳು ಹಾಕೊಂಡಿದ್ದೀನಿ. ಬಟ್ಟೆ ಇಟ್ಟುಕೊಂಡ್ರೆ ಅವ್ರಿಗೆ ಆಗಲಿ ಸಂತೋಷ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಒಂದು ಸಾಹಿತ್ಯದ ಜಾತ್ರೆಯಲ್ಲಿ ಪುಸ್ತಕಗಳ ಮಾರಾಟ ಆಗಬೇಕು, ಓದುವ ಸಂಸ್ಕೃತಿ ಇರಬೇಕು. ಭೀಮರಾಯ ಕುಲಕರ್ಣಿ ಅವರು ಓದುವ ಸಂಸ್ಕೃತಿ ಇತ್ತು. ಅವ್ರ ಮನೆಯಲ್ಲಿ ಸಾವಿರಾರು ಪುಸ್ತಕಗಳು, ಹಿಂದಿ ಓದ್ತಿದ್ದ ಮನುಷ್ಯ ಭೀಮರಾಯ ಕುಲಕರ್ಣಿ. ಬಹಳ ಅದ್ಭುತವಾದ ಓದುವೆ ನಮಗೆಲ್ಲ ಓದುವುದನ್ನು ಕಲಿಸಿದ್ದು ಭೀಮರಾಯ ಕುಲಕರ್ಣಿ ಅವರು. ನನಗೆ ಆ ಪಾರ್ಟಿ ಈ ಪಾರ್ಟಿ ಅಂತ ದಯವಿಟ್ಟು ತಪ್ಪಿಕೋಬಾರ್ದು. ಅವ್ರು ಹೊಗಳಕ್ಕೂ ಕೂಡ ಬಂದಿಲ್ಲ. ನಾನು ಓದುಗನಾಗಿ ಬರಹಗಾರನಾಗಿ, ನಮ್ಮಲ್ಲಿ ಬಹಳಷ್ಟು ಮಂದಿ ಬರಹಗಾರರು ಓದೋದಿಲ್ಲ, ತಾವು ಬರ್ದೇ ಓದ್ತಿರ್ತಾರೆ, ಇನ್ನೊಬ್ಬರದ್ದು ಓದೋದಿಲ್ಲ. ಅಂತ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳಿಬೇಕಾಗಿದೆ. ಮೂಲಭೂತವಾಗಿ ಸಾಹಿತ್ಯಗಳೇ ಓದಲ್ಲ ನಮ್ಮಲ್ಲಿ, ಇದು ನಮ್ಮ ದುರಂತ ಇದೆ. ನಾನು ಎಷ್ಟೋ ಮಂದಿ ಹಾಕ್ತೇನೆ, ಅಮೆರಿಕದವರು ರೆಸ್ಪಾನ್ಸ್ ಮಾಡ್ತಾರೆ ಆ ಗೌಡರ ಬಗ್ಗೆ. ನಮ್ಮ ತಾಲೂಕಲ್ಲಿ ಒಬ್ರು ಓದೇ ಇಲ್ಲ. ಅವ್ರು ಏನ್ ಕೆಲಸ ಮಾಡ್ತಾರೆ ಗೌಡರು ಯಾರಂತ ಕೇಳ್ತಾರೆ. ಹೀಗಾಗಿ ಒಬ್ಬ ಅಪರೂಪದ ಒಬ್ಬ ಜವಾರಿ ಮನಸ್ಸಿನ ಒಬ್ಬ ಜವಾರಿ ವ್ಯಕ್ತಿತ್ವವನ್ನ ಹಳ್ಳಿಯವರನ್ನ ಅವ್ರನ್ನ ಆಯ್ಕೆ ಮಾಡಿದ ಸಂತೋಷ ಇದೆ. ಮತ್ತೊಮ್ಮೆ ನನಗೆ ಅವಕಾಶಕ್ಕಾಗಿ ನನ್ನ ಅದೇನು ಅಧಿಕಾರ ಅಲ್ಲ, ನನ್ನ ಧ್ವಜವನ್ನ ಬಹಳ ಪ್ರೀತಿಯಿಂದ ಹಸ್ತಾಂತರ ಮಾಡಿದ್ದೇನೆ. ಅದು ಕನ್ನಡದ ಕೈಂಕರ್ಯ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸಿ ನಮಸ್ಕಾರ. ತಮ್ಮ ಚಿತ್ತ ವೃತ್ತಿಯಿಂದಿರ್ತಕ್ಕಂತ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟಂತ ಮಲ್ಲಿಕಾರ್ಜುನ ಕಡಕೋಳ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ